ಗಂಟಿದೆ, ಗಂಟಿಲ್ಲ. ಅಕಸ್ಮಾತ್ ನಿಮಗೆ ಮಿಕ್ಸ್ ಮಾಡೋಕ್ಕೆ ಬರಲಿಲ್ಲ, ಸ್ವಲ್ಪ ಅಲ್ಪ ಸ್ವಲ್ಪ ಗಂಟಾಯಿತು ಅಂದರೆ ನೀವು ನಾದಬೇಕಾದ್ರೆ ಚೆನ್ನಾಗಿ ಗಂಟಿಲ್ಲದೆ ರೀತಿ. ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಏನೇನು ಮಾಡಿದೆ ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ರೊಟ್ಟಿ ಸರಿ ಮಾಡೋದನ್ನು ಹೇಳ್ಕೊಡೋಣ ಅಂತ, ಹಾಗೆ ಹೆಸರುಬೇಳೆ ಪಲ್ಯನ ಯಾವ ರೀತಿ ಮಾಡೋದು ಅಂತ. ಆಬ್ವಿಯಸ್ಲಿ ಎಲ್ಲರೂ ಮಾಡ್ತಾರೆ, ಸೊ ದಿನನಿತ್ಯ ನಾನು ಏನು ಏನು ಮಾಡ್ತಾಯಿದ್ದೀನಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಕ್ಯಾರೆಟು, ಹಾಗೆ ಸ್ವಲ್ಪ ಬೀನ್ಸು ಸ್ವಲ್ಪ ಇತ್ತಷ್ಟೇ, ಜಾಸ್ತಿ ಇದ್ದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಬೇಳೆ ಪಲ್ಯ ಮಾಡೋಣ ಅಂತ ತೊಗರಿ ಬೇಳೆ ತೊಳೆದಾಕಿ ತರಕಾರಿನೂ ಹಂಗೆ ಕುಕ್ಕರಲ್ಲಿ ಹಾಕಿಟ್ಟು ಒಂದೆರಡು ವಿಷಲ್ ಕೂಗಿಸಿದರೆ ಇದು ಚೆನ್ನಾಗಿ ಬೇಯುತ್ತೆ. ಒಂದೆರಡಾದರೆ ಸಾಕು, ಬೇಕಾದಷ್ಟಾಗುತ್ತೆ. ಹಾಗೆ ಈ ಕಡೆ ಪಾತ್ರೆಯಲ್ಲಿ ಸ್ವಲ್ಪ ಒಂದು ಅರ್ಧ ಚಂಬು ಆಗೋವಷ್ಟು ನೀರು, ಅಂದರೆ ಒಂದು 2 ಗ್ಲಾಸ್ ಇಲ್ಲಾಂದರೆ 3 ಗ್ಲಾಸ್ ಆಗೋವಷ್ಟು ನೀರು ಹಾಕಿ, ಇದೇನಿಲ್ಲ ಅಂದ್ರೂ ಒಂದು 15 ರೊಟ್ಟಿ ಅಂದರೂ ಆಗುತ್ತೆ. ಇದರಲ್ಲಿ ನಾನು ಇದನ್ನು ರೊಟ್ಟಿಗೆ ಸರಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಒಂದು 3 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸ್ಬೇಕು ಇದನ್ನು. ಜೋಳದ ರೊಟ್ಟಿ ಮಾಡೋದನ್ನು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಇದನ್ನು ಮಾಮೂಲಿ ಇದನ್ನು ಉದ್ದೋದು ನಿಮಗೆ ಹೇಗಿದ್ರೂ ಗೊತ್ತೇ ಇದೆ, ನೀವು ಚಪಾತಿ ಯಾವ ರೀತಿ ಮಾಡ್ತೀರೋ ಅದೇ ರೀತಿನೇ ಮಾಡೋದು, ಅದೇ ರೀತಿನೇ ಉದ್ದೋದು ಇದನ್ನು ರೊಟ್ಟಿನೂ. ಹಂಗಾಗಿ ನಾನು ರೊಟ್ಟಿ ಉದ್ದದೇನು ಹೇಳಿಲ್ಲ, ವಿಡಿಯೋ ಮಾಡಿಲ್ಲ. ಹಂಗಾಗಿ ಇದನ್ನು ಸರಿ ಹೆಂಗೆ ಮಾಡೋದು ಅಂತ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ನೀರು ಕಾಯಬೇಕು, ಇದು ಕಾದಾದ ನಂತರ ಈ ರೀತಿ ಚೆನ್ನಾಗಿ ಕಾಯಬೇಕು. ಹಾಗೆ ಈ ಕಡೆ ಜೋಳದ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ನೀವು ನೀರು ಕಾಯಬೇಕಾದ್ರೆ ಮಧ್ಯದಲ್ಲಿ ಸುರಿಬೇಕಾಗುತ್ತೆ, ಇದನ್ನು ಹಿಟ್ಟನ್ನು ಮಧ್ಯದಲ್ಲಿ ಸುರಿಬೇಕು. ನೋಡಿ ಈ ರೀತಿ ಮಧ್ಯದಲ್ಲಿ ಸುರಿದ್ಬಿಟ್ಟು ಒಂದು 3 ಬಟ್ಲು ಆಗುವಷ್ಟು, ಮೀಡಿಯಮ್ ಸೈಜ್ 3 ಬಟ್ಲು ಆಗುವಷ್ಟು ಹಿಟ್ಟು ಹಿಡಿಸುತ್ತೆ. ಇದು ನಾನು ತೊಗೊಂಡಿರೋ 3 ಗ್ಲಾಸಿಗೆ 3 ಬಟ್ಲು ಆಗುವಷ್ಟು ಹಿಟ್ಟನ್ನು ಹಿಡಿಸುತ್ತೆ. ಈ ರೀತಿ ಮಧ್ಯ ಸುರುವಿ ಸ್ವಲ್ಪ ಪ್ರೆಸ್ ಮಾಡಬೇಕು, ಅದು ಪಾತ್ರೆ ತಳಕ್ಕೆ ಸ್ವಲ್ಪ ಹಿಟ್ಟು ತಾಗಬೇಕು, ಕೂರಬೇಕು. ಅದು ತಳ ತಾಗ್ಕೊಂಡು ಆ ಹಿಟ್ಟು ಕೂರಬೇಕು. ಹಂಗಾಗಿ ಸ್ವಲ್ಪ ಪ್ರೆಸ್ ಮಾಡಬೇಕು, ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಆಗುತ್ತೆ ಅಂತ. ಹಾಗೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕು. ಇದು ಕುದಿಲಿಲ್ದಂಗೆ ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿಬಿಟ್ರೆ ರೊಟ್ಟಿ ಎಲ್ಲ ಕಿತ್ಕೊಂಡೋಗುತ್ತೆ, ಅದು ಎಲ್ಲ ಸರಿ ಬರಲ್ಲ ರೊಟ್ಟಿ ಉದ್ದಕ್ಕೆ. ಹಂಗಾಗಿ ಚೆನ್ನಾಗಿ ಇದನ್ನು ಹಿಟ್ಟನ್ನು ಕುದಿಸ್ಕೊಳ್ಳೋದು ಇಂಪಾರ್ಟೆಂಟು, ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನ ಕುದ್ಕೊಂಡ ನಂತರ ಈ ಕಡೆ ಕುಕ್ಕರು 2 ವಿಷಲ್ ಆಯಿತು, ಇದು ಬೆಂದಿರುತ್ತೆ ಬೇಳೆ. ಸ್ವಲ್ಪ ನೀರು ಜಾಸ್ತಿ ಇಟ್ಟಿದ್ದೀನಿ, ಸೊ ಹಂಗಾಗಿ ಅದು ಉಕ್ಕು ಬರ್ತಾಯಿದೆ, ಪರವಾಗಿಲ್ಲ ಬರಲಿ. ಇಲ್ಲಿ ಚೆನ್ನಾಗಿ ಕುದಿಬೇಕು, ಅದೇ ಟೈಮಲ್ಲಿ ನಾನು ಸ್ವಲ್ಪ ರೊಟ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ. ನಾವೆಲ್ಲ ರೊಟ್ಟಿಗೆ ಉಪ್ಪು ಹಾಕ್ತಾಯಿದ್ದೀವಿ, ರೊಟ್ಟಿಗೆ ಉಪ್ಪು ಹಾಕ್ತೀವಿ, ಸಾರಿ ನೀವು ಹಾಕ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾವಂತೂ ಉಪ್ಪು ಹಾಕ್ತೀವಿ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಇದು ಕುದ್ದಾದ ನಂತರ ನೋಡಿ ಈ ರೀತಿ ಕುದಿತಾ ಇದೆ. ಇದು ಕುದ್ದಾದ ನಂತರ ನೀವು ಮಿಕ್ಸ್ ಮಾಡ್ತಿರಲ್ಲ, ನಮ್ಮ ಕಡೆ ಮುದ್ದೆ ಕೋಲು ಅಂತಾರೆ, ಆ ರೀತಿ ಮುದ್ದೆ ಕೋಲು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು 2 ವಿಷಲ್ ಆಯಿತು, ಗ್ಯಾಸ್ ಆಫ್ ಮಾಡಿದೆ. ಆಫ್ ಮಾಡಿದ ನಂತರ ಇದನ್ನು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ದು. ಗಂಟಿತ್ತು ಅಂತ ಅಂದರೆ ರೊಟ್ಟಿ ಉದ್ದಬೇಕಾದ್ರೆ ರೊಟ್ಟಿ ನಡುವೆ ಎಲ್ಲ ಗಂಟು ಬರುತ್ತೆ, ಅಷ್ಟು ಚೆನ್ನಾಗಿ ಬರೋಲ್ಲ ರೊಟ್ಟಿ. ಹಂಗಾಗಿ ಮಿಕ್ಸ್ ಮಾಡ್ಬೇಕಾದ್ರೆ ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಕೂಡಿಸ್ಬೇಕಾಗುತ್ತೆ. ಇದನ್ನ ಮುದ್ದೆ ಕೋಲನ್ನು ತೊಗೊಂಡು ಚೆನ್ನಾಗಿ ಕೂಡಿಸ್ಬೇಕು ಇದನ್ನ, ಈ ರೀತಿ ಸ್ವಲ್ಪ ಅನ್ಕೋಬೇಕು. ಇದನ್ನು ಸ್ವಲ್ಪ ಮೇಲಿಂದ ಅಂದ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು, ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಕಲಸ್ಕೋಬೇಕು. ಇದನ್ನ ಕಲಸಿ ಏನಿಲ್ಲ, ನಿಮಗೆ ಅಭ್ಯಾಸ ಇತ್ತು ಅಂದರೆ ಸ್ವಲ್ಪ ಬಿಸಿ ಬಿಸಿ ಇದೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನಾದಬೇಕು. ಇದನ್ನು ಎಕ್ಸ್ಟ್ರಾ ಸ್ವಲ್ಪ ಹಿಟ್ಟನ್ನು ಸೇರಿಸಿ ನಾದಬೇಕು, ಇದನ್ನು ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟನ್ನು ಸೇರಿಸಿ ನಾದ್ಕೋಬೇಕು. ಅಕಸ್ಮಾತ್ ನಿಮಗೆ
ಗಂಟಿಲ್ಲದೆ ರೀತಿ ನಾದ್ಕೊಳ್ಳಿ. ಆದರೆ ಇದು ಇಷ್ಟು ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಪಿಸುಗಂತಾರಲ್ಲ. ಈ ರೀತಿ ಚೆನ್ನಾಗಿ ಕೂಡಿಸ್ಕೋಬೇಕು ಇದನ್ನು. ನಿಮಗೆ ಅಭ್ಯಾಸ ಇತ್ತು ಅಂದರೆ ಬಿಸಿ ಬಿಸಿದೆ ಹಾಕಿ ಚೆನ್ನಾಗಿ ನಾದ್ಕೋಬೋದು. ಎಕ್ಸ್ಟ್ರಾ ಹಿಟ್ಟಾಕಿ ನಿಮಗೆ ಗೊತ್ತಾಗುತ್ತೆ. ನಾವು ಜಾಸ್ತಿ ಎಕ್ಸ್ಟ್ರಾ ಹಿಟ್ಟನ್ನು ಸೇರಿಸಿ ಇಟ್ಟು ಸ್ವಲ್ಪ ಜಾಸ್ತಿಯಾಗಿ ಗಟ್ಟಿ ಆಯಿತು ಅಂತ ಅಂದರೆ ಸ್ವಲ್ಪ ಕೈ ಒದ್ದೆ ಕೈ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಒದ್ದೆ ಕೈ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ಜಾಸ್ತಿ ನೀರಾಯಿತು ಅಂದರೆ ಅದು ಇದಾಗ್ಬಿಡುತ್ತೆ, ಹಿಟ್ಟು ಚೆನ್ನಾಗಿ ತೆಳ್ಳಗಾಗ್ಬಿಡುತ್ತೆ, ಉದ್ದೋದಕ್ಕಾಗಲ್ಲ. ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಟ್ನಾಟಂಗಿದ್ರೆ ಸಾಕು ಅಷ್ಟೆ. ಅದು ರಾಗಿ ಮುದ್ದೆ ಇತ್ತು ರಾತ್ರಿದು, ಹಂಗಾಗಿ ಅದಕ್ಕೂ ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟನ್ನು ಸೇರಿಸ್ಕೊಂಡು ರೊಟ್ಟಿ ಮಾಡೋದಕ್ಕೆ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ನಾದ್ಕೊಂಡು ಇದನ್ನು ಲಟ್ಟಿಸ್ಬಿಟ್ರೆ ಅಲ್ಲಿಗೆ ಆಯಿತು. ನಾನು ಈ ಕಡೆ ಎಲ್ಲ ಚೆನ್ನಾಗಿ ಬೆಂದಿತ್ತು, ಹಾಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಸಿಡಿಸಿ ಮಾಮೂಲಿ ನೀವು ಒಗ್ಗರಣೆ ಯಾವ ರೀತಿ ಹಾಕ್ತಿರೋ ಅದೇ ರೀತಿಯೇ ಸ್ವಲ್ಪ ಟೊಮೊಟೊ ಕರಿಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸಿ ಸ್ವಲ್ಪ ಅರಿಶಿನ ಪುಡಿನ ಹಂಗೆ ಸೇರಿಸ್ಕೋಬೇಕು. ಒಂದೊಂದೇ ನೀವು ಮಾಮೂಲಿ ಯಾವ ರೀತಿ ಒಗ್ಗರಣೆ ಹಾಕ್ತಿರೋ ಅದೇ ರೀತಿಯೇ. ಇದೇನು ಅಷ್ಟಂತ ಕಷ್ಟದ ಕೆಲಸ ಏನಲ್ಲ, ಚೆನ್ನಾಗಿರುತ್ತೆ. ಬೇಳೆ ತೊಗರಿ ಎಲ್ಲ ತೊಗರಿಬೇಳೆ ತೊಕ್ಕೂ ಮಾಡ್ಬೋದು. ನಿಮ್ಮನೇಲಿ ಅದು ತಿಂದು ತಿಂದು ಸಾಕಾಯ್ತು ಅಂತಂದರೆ ಹೆಸರು ಬೇಳೆದಾರು ಈ ರೀತಿ ಮಾಡ್ಕೊಂಡು ತಿನ್ನಬೇಕು. ನನಗಂತೂ ಭಾಳ ಇಷ್ಟ ಇದು, ಹಾಗಾಗಿ ಮಾಡ್ಕೊಂಡು ತಿಂತೀನಿ. ಚೆನ್ನಾಗಿರುತ್ತೆ ಹೆಸರು ಬೇಳೆ ಇದು ಪಲ್ಯ. ಅನ್ನಕ್ಕೂ ಹಂಗೇನೆ ಕಲಸ್ಕೊಂಡು ತಿನ್ನೋಕ್ಕೆ. ಚಪಾತಿ ನೀವು ಏನಾದ್ರೂ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಅನ್ನಕ್ಕೂ ರೊಟ್ಟಿಗೂ ಚಪಾತಿಗೂ ಎಲ್ಲದಕ್ಕೂ ಸರಿ ಹೊಂದುತ್ತೆ. ಏನು ಮನೆಗೆ ತರಕಾರಿ ಇಲ್ಲ ಅಂದ್ರೂ ಹಂಗೆ ಸುಮ್ಮನೆ ಮಾಡಿಕೊಂಡು ತಿನ್ಬೋದು ಇದನ್ನು. ಚೆನ್ನಾಗಿ ಇದು ಬೇಯಬೇಕು. ಹಾಗೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನ. ಬೇಯಿಸಿದ ನಂತರ ಅದನ್ನು ಬೇಯಿಸಿರೋ ಅಂಥದ್ದನ್ನು ಹಾಕಿ ಸ್ವಲ್ಪ ಹುಣಸೆ ಹುಳಿ ಹಾಗೆ ಉಪ್ಪು ಹುಳಿ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಇದಿಷ್ಟೇ ರೆಡಿ. ಸ್ವಲ್ಪ ಕುದಿಸ್ಬಿಟ್ರೆ ಹಾಗೆ ಸ್ವಲ್ಪ ಸಾಂಬಾರು ಹುಡಿನೂ ಸೇರಿಸ್ಬೇಕು. ಹಾಗೆ ನಿಮ್ಮಲ್ಲಿ ಗುರಳ್ ಪುಡಿ ಅವೈಲೇಬಲ್ ಇದ್ದರೆ ಅದನ್ನು ಕೂಡ ಸೇರಿಸ್ಬೋದು, ಅದು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಬೆಂದ ನಂತರ ನಾನು ಬೇಯಿಸಿರೋ ಅಂಥದ್ದನ್ನು ಸೇರಿಸಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಇದು ಆಲ್ಮೋಸ್ಟು ಎಲ್ಲ ರೆಡಿ ಆದಂಗೆ. ನಿಮಗೆ ಸ್ವಲ್ಪ ಸಾಂಬಾರು ರೀತಿಯನ್ನು ಬೇಕು ಅಂತ ಅಂದ್ರೂ ಸರಿಂಗ್ ಕನ್ಸಿಸ್ಟೆನ್ಸಿನೂ ನೀವು ಮಾಡ್ಕೋಬೋದು. ನೀರು ಸ್ವಲ್ಪ ಹೆಚ್ಚಿಗೆ ಹಾಕಿ, ನನಗೆ ಬೇಡ ಮೀಡಿಯಮ್ ಆಗಿ ಇರಬೇಕು ಅಂತ ಅಂದರೆ ಈ ಕಡೆ ರೊಟ್ಟಿ ಚಪಾತಿಗೂ ಅನ್ನಕ್ಕೂ ಎಲ್ಲ ಸರಿ ಹೋಗ್ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಪರವಾಗಿಲ್ಲ. ನಾನಿನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಬೇಳೆನ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದಿಲ್ಲ, ಯಾಕೆಂದರೆ ಉಪ್ಪು ಹಾಕಿದರೆ ಬೇಯಲ್ಲ ಅಂತ. ಹಂಗಾಗಿ ನಾನು ಉಪ್ಪು ಹಾಕಿ ಬೇಳೆನ ಬೇಯಿಸ್ಕೊಂಡಿದ್ದಿಲ್ಲ. ಬೇಯಿಸಿದ್ದಾದ ನಂತರ ನಾನು ಉಪ್ಪನ್ನು ಸೇರಿಸಿ ಸ್ವಲ್ಪ ಹುಳಿ, ನಿಮಗೆ ಬೇಕಾದರೆ ನಿಂಬಣ್ಣು ಇದ್ದರೆ ನಿಂಬಣ್ಣು ಅಂದ್ಕೋಬೋದು, ಇಲ್ಲಾಂದರೆ ಹುಣ್ಸೆಹಣ್ಣು ಇದ್ದರೆ ಹುಣ್ಸೆಹಣ್ಣು ಅಂದ್ಕೋಬೋದು, ನಿಮ್ಮ ಚಾಯ್ಸು. ಏನಾದ್ರು ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಸಾಂಬಾರು ಹುಡಿನ ಸೇರಿಸಿ, ಹಾಗೆ ನಮ್ಮಲ್ಲಿ ಗುರಳ್ ಪುಡಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಅದನ್ನು ಸ್ವಲ್ಪ ನಾನು ಸೇರಿಸ್ತಾ ಇದ್ದೀನಿ. ನಿಮ್ಮಿಷ್ಟ, ಅದು ಇದ್ದರೆ ಸೇರಿಸಿ, ಇಲ್ಲಾಂದ್ರೂ ಚೆನ್ನಾಗಿರುತ್ತೆ. ಹೆಂಗನಾದ್ರು ಮಾಡಿ ಸ್ವಲ್ಪ ಸೇರಿಸಿ ಇದು ಸ್ವಲ್ಪ ಕುದ್ದು ಬಿಟ್ಟರೆ ಇದು ರೆಡಿ ಆಗುತ್ತೆ ಅಷ್ಟೇ. ಇದು ಸಿಂಪಲ್ಲಾಗಿರೋ ಬೇಳೆ ತೊಕ್ಕು ಅನ್ ಬೇಳೆ ಪಲ್ಯ ಯಾವುದಾದ್ರೂ ಅಂದ್ಕೊಳ್ಳಿ. ಚೆನ್ನಾಗೆ ಆಯಿತು. ಇದಾದ ನಂತರ ರೊಟ್ಟಿದೇನು ನಾನು ಉದ್ದು ಅದು ವಿಡಿಯೋ ಮಾಡಿಲ್ಲ, ಲಾಸ್ಟಿಗೆ ಒಂದು ವಿಡಿಯೋ ಮಾಡಿದ್ದೀನಿ, ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ರೊಟ್ಟಿ ಉದ್ದದ ಹೆಂಗೆ ಅಂತ. ಅಂದರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಮತ್ತೆ ಇದೇ ಥರ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಆಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.